ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದವನು ನನಗೆ ಅಲ್ಲಿರೋ ಸಿಬ್ಬಂದಿ ಎಲ್ಲ ನನಗೆ ಪರಿಚಯ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರ ಪ್ರಾಣನ ಒತ್ತೆ ಇಟ್ಟು ಮಾನವ ಸೇವೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ನರ್ಸಸ್ ಅಟೆಂಡೆಂಟ್ಸ್ ಎಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಪೇಷಂಟ್ ಗಳತ್ರ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ರು ಒಳಗಡೆ ಹೋಗಲಿಕ್ಕೆ ನಾನು ಬಹಳ ಪ್ರಯತ್ನ ಮಾಡಿದೆ ಅವರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು 7 ದಿನ ನೀವು ಕ್ವಾರಂಟೈನ್ ಆಗಬೇಕಾಗುತ್ತದೆ ಅಂತ ಸೋ ಅದರಿಂದ ನನಗೆ ಸುಮಾರು ಒಂದು 20 ಜನ ಪೇಷಂಟ್ಸ್ ಹತ್ರ ಎಲ್ಲ ನಾನು ಮಾತಾಡಿದೆ ಆ ಡಾಕ್ಟರ್ಸ್ ಒಳಗಡೆ ಕೆಲಸ ಮಾಡ್ತಾ ಇರೋಂತ ಡಾಕ್ಟರ್ಸ್ ನರ್ಸ್ ಅಟೆಂಡೆಂಟ್ಸ್ ಕೂಡ ನಾನು ಮಾತಾಡಿದೆ ಬಹಳ ಒಳ್ಳೆ ಸೇವೆನ ಅವರೆಲ್ಲ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾನು ಮಾನವೀಯತೆಯ ದೃಷ್ಟಿ ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಳಬೇಕು ಆಮೇಲೆ ಪೇಷಂಟ್ಸ್ ಕೂಡ ಬಹಳ ಧೈರ್ಯವಾಗಿದ್ದಾರೆ ಒಂದು ಈ ಹಾಸ್ಪಿಟಲ್ ಅಲ್ಲಿ ನನಗೆ ಏನು ಗಮನ ಬಂದಿದ್ದು ಅಂದ್ರೆ ಪೇಷಂಟ್ ಗಳಿಗೆ ಮೊಬೈಲ್ ಫೋನ್ ಕೊಟ್ಟಿದ್ದಾರೆ ಅವರ ತಂದೆ ತಾಯಿಂದಿರತ್ರ ಕುಟುಂಬದವರತ್ರ ಮಾತಾಡೋ ಕೂಡ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಸೋ ಅದು ಮಾನಸಿಕವಾಗಿ ಅವರಿಗೆ ಧೈರ್ಯ ಬರ್ತದೆ ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ಇದು ಬರಬೇಕು ಎಲ್ಲರಿಗೂ ಫೋನ್ ಗಳು ಕೊಡಬೇಕು ಯಾಕೆಂದ್ರೆ ಮಕ್ಕಳತ್ರ ತಂದೆ ತಾಯಿಂದಿರತ್ರ ಬಂಧುಗಳತ್ರ ಮಾತಾಡಕ್ಕೆ ಆಗ ಮಾನಸಿಕವಾಗಿ ಒಂದು ಧೈರ್ಯ ಕೂಗ್ತದೆ ಆಮೇಲೆ ಡಾಕ್ಟರ್ಸ್ ಗೂ ಕೂಡ ಇವತ್ತು ನಾವು ಅವರಿಗೆ ಧೈರ್ಯ ಕೊಡಬೇಕು ಇವತ್ತು ಮಾನಸಿಕವಾಗಿ ಅವರು ಧೈರ್ಯವಾಗಿದ್ದರೆ ಮಾತ್ರ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಯಾಕೆಂದ್ರೆ ಅನೇಕ ಕುಟುಂಬಗಳಿಂದ ಒತ್ತಡಗಳು ಇರ್ತದೆ ಎಲ್ಲ ಕುಟುಂಬದವರದ್ದು ನಾನು ಪಾಪ ಅವರವರದೇ ಆದಂತಹ ಚಿಂತನೆ ಮಾಧ್ಯಮದಲ್ಲಿ ನೋಡಿ ಎಲ್ಲ ಭಯಭೀತರಾಗಿದ್ದಾರೆ ಸೊ ಅದರಿಂದ ನಾನು ಇವತ್ತು ಹೇಳೋದು ಯಾರು ಭಯಭೀತರಾಗಿಲ್ಲ ನಾನು ಪೇಷಂಟ್ ಗಳ ಹತ್ರನೂ ಮಾತಾಡಿದ್ದೇನೆ ನರ್ಸ್ ಗಳ ಹತ್ರನೂ ಮಾತಾಡಿದ್ದೇನೆ ಡಾಕ್ಟರ್ಸ್ ಹತ್ರನೂ ಮಾತಾಡಿದ್ದೇನೆ ಬಹಳ ಧೈರ್ಯದಿಂದ ಕೆಲಸನ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲಿ ಬಹಳ ಚೆನ್ನಾಗಿದೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನಾನು ನೋಡ್ತಿದ್ದಂಗೆ ಬಹಳ ಚೆನ್ನಾಗಿದೆ ನನ್ನ ಪೇಷಂಟ್ ಗಳ ಹತ್ರ ಮಾತಾಡಿದೆ ಅವ್ರು ತೋರಿಸೋ ಪೇಷಂಟು ಬೇರೆ ಇದಕ್ಕೆಲ್ಲ ನಾನು ಅವ್ರು ಹೇಳಿದ ಪೇಷಂಟ್ಗೆ ಒಂದಕ್ಕೆ ಒಪ್ಪಲಿಲ್ಲ ನಾನು ಬೇರೆ ಪೇಷಂಟ್ಗೂ ಕೊಡಿ ಅಂತ ನಾನು ಹೇಳಿದೆ ಬೇರೆ ಪೇಷಂಟ್ಗೂ ನಾನು ಮಾತಾಡಿದೆ ತಮಿಳಲ್ಲಿ ಮಾತಾಡೋ ಪೇಷಂಟ್ ಹತ್ರ ಮಾತಾಡಿದೆ ಎಲ್ಲ ಕೆಲವು ವಯಸ್ಸಾದವ್ರಿಗೂ ಮಾತಾಡಿದೆ ಹುಡುಗರಿಗೂ ಮಾತಾಡಿದೆ ಇಲ್ಲಿ ಹಾಸ್ಪಿಟಲ್ ದಾಖಲೆ ಪ್ರಕಾರ 99 ವರ್ಷದವರು ಕೂಡ ಇಲ್ಲಿ ಬಂದು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿರೋಂಥ ದಾಖಲೆ ಇದೆ 4 ದಿನದ ಮಗು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದೆ ಎಷ್ಟೋ ತಾಯಂದಿರು ಬಂದು ಪಾಸಿಟಿವ್ ಇದ್ದವರು ಬಂದು ಅಡ್ಮಿಟ್ ಆಗಿ ಮಕ್ಕಳನ್ನ ಪಾಸಿಟಿವ್ ಇಲ್ಲದೆ ನೆಗೆಟಿವ್ ಆಗಿ ವಾಪಸ್ ಹೋಗಿರೋಂಥ ದಾಖಲೆನ ಬಹುಶಃ ನಾನು ನೋಡಿದ್ದೇನೆ ಸೊ 100ಕ್ಕೂ ಹೆಚ್ಚು ಡೆಲಿವರಿ ಆಗಿದ್ದನ್ನು ನಾನು ಅವರೆಲ್ಲ ನನಗೆ ತಿಳಿಸಿದ್ರು ಸೊ ಆಮೇಲೆ ಇನ್ನೊಂದು ಭಾಳ ವಿಶೇಷವಾದ್ದು ಇಲ್ಲಿ ನಾವು ಗಮನಿಸಬೇಕು ಇಲ್ಲಿಂದ ರಿಕವರಿ ಆಗಿ ಹೋದಂಥ ಅನೇಕ ಪೇಷಂಟ್ಗಳು ಸಹಾಯ ಮಾಡ್ತಿದ್ದವರು ಅವರು ವಾಪಸ್ ಬಂದು ನಾವಿಲ್ಲಿ ಜನರ ಹತ್ರ ಸಹಾಯ ಮಾಡ್ತೀವಿ ಅಂತ ಸರ್ವಿಸ್ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರಂತೆ ಸೊ ಇದು ಬಂದು ಭಾಳ ವಿಶೇಷ ಯಾಕೆಂದರೆ ಅಲ್ಲಿ ಪೇಷಂಟ್ಗಳೇ ಬೇರೆ ಜನರಿಗೆ ಸಹಾಯ ಮಾಡಬೇಕು ಅಂತ ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಡಾಕ್ಟರ್ಸ್ಗಿರ್ಬೋದು ನರ್ಸಸ್ಸು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಅವ್ರ ಜೊತೆ ನಿಂತ್ಕೊಳ್ಬೇಕು ಧೈರ್ಯ ತುಂಬಬೇಕು ಎಲ್ಲ ಮಂತ್ರಿಗಳು ಹೋಗಬೇಕು ಹಾಸ್ಪಿಟ್ಲ್ಗಳಿಗೆ ಧೈರ್ಯ ಕೊಡಬೇಕು ಪೇಷಂಟ್ಗಳಿಗೆ ಧೈರ್ಯ ಕೊಡಬೇಕು ಏನು ಇದರಿಂದ ಏನು ತೊಂದರೆ ಆಗೋದಿಲ್ಲ ಅದಕ್ಕೆ ಮಾಧ್ಯಮದಲ್ಲಿ ವಿವಿಧ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಸೊ ಮಾನಸಿಕವಾಗಿ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಇದ್ರ ಜೊತೆ ನಾವು ಬದುಕಲೇಬೇಕು ನಾವು ಇದರಿಂದ ಓಡೋಗೋಕ್ಕಾಗಲ್ಲ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಸೊ ಆದ್ದರಿಂದ ಎಲ್ಲರಿಗೂ ಕೂಡ ಧೈರ್ಯವನ್ನು ತುಂಬಿ ಆಗ 50% ಅವ್ರ ಕಾಯಿಲೆನೇ ಪ್ರಾರಂಭ ಹೋಗ್ಬಿಡ್ತದೆ ನನ್ನ ವೈಯಕ್ತಿಕವಾದಂಥ ಅನುಭವ